ತಿಂದು ತಟ್ಟೆ ತೊಳೆದಿಡು. ನಿಮ್ಮ ಮಗ ಹೋಟ್ಲಲ್ಲಿ ತಟ್ಟೆ ತೊಳಿತಾವನಂತೆ. ತಟ್ಟೆ ತೊಳೆಯೋ ಕೆಲಸ ಖಾಲಿ ಇದೆ, ಮಾಡ್ತೀಯೇನಪ್ಪ? ಹಾಯ್ ಗಿಣಿ, ಹೇಗಿದ್ದೀರಿ ಎಲ್ಲರೂ? ದಿನ ಬೆಳಗಾದರೆ ಊಟ ಮಾಡಿದ ತಟ್ಟೆ, ಟಿಫನ್ ತಿಂಡಿದ ತಟ್ಟೆ, ಯಾರು ತೊಳಿತಾರೆ ಅನ್ನೋದೇ ದೊಡ್ಡ ಟೆನ್ಷನ್ನು. ಅದರಲ್ಲೂ ಹೋಟೆಲ್ಗಳಲ್ಲಿ ಈ ಸಮಸ್ಯೆ ಯಥೇಚ್ಛವಾಗಿತ್ತು. ಇದೇ ಕಾರಣದಿಂದ ಹೋಟೆಲ್ಗಳಲ್ಲಿ ಯೂಸ್ ಆ್ಯಂಡ್ ಥ್ರೂ ಪ್ಲಾಸ್ಟಿಕ್ ತಟ್ಟೆಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಒಂದು ಸರ್ವೆ ಪ್ರಕಾರ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಬಿಸಿ ಆಹಾರವನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ, ಹಾಗೆ ಮನುಷ್ಯನ ಆರೋಗ್ಯ ಸ್ಥಿತಿಗತಿಯ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿಬಿಟ್ಟು ಜನರು ಅದನ್ನು ಅವಾಯ್ಡ್ ಮಾಡಿದ್ರು. ಆದರೆ ಜನರಿಗೆ ಯೂಸ್ ಅಂತರೂ ತಟ್ಟೆಗಳ ಮೇಲೆ ಇದ್ದಂಥ ವ್ಯಾಮೋಹ ಕಡಿಮೆ ಆಗಲಿಲ್ಲ. ಇದರಿಂದಾಗಿ ಜನರ ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಾರ್ದು, ಹಾಗೆ ಕೆಲಸದ ಒತ್ತಡವೂ ಕೂಡ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಸುಲ್ಪಟ್ಟೆ ಎಲೆಯ ತಟ್ಟೆಗಳನ್ನು, ಪ್ಲೇಟ್ಗಳನ್ನು, ಸ್ಪೂನ್ಗಳನ್ನು, ವೆರೈಟಿ ಯೂಸ್ ಅಂತರು ವೆಸಲ್ಸ್ಗಳನ್ನು ಮಾಡೋದನ್ನು ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದರೆ ಬನ್ನಿ, ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಎಲೆಗಳನ್ನೆಲ್ಲ ಕಿತ್ತು ಈ ಥರ ಕಟ್ ಮಾಡಿ ಒಣಗಿಸ್ಕೋತಾರೆ. ಅವನ್ನು ಒಂದು ಅದಕ್ಕೆ ತಗೊಂಡು ಎಲ್ಲವನ್ನು ನೀಟಾಗಿ ಒಂದು ಸ್ವಲ್ಪ ನೆನೆಸ್ಕೊಂಡು ನೀಟಾಗಿ ಐರನ್ ಮಾಡಿರೋ ಥರ ಒಣಗಿಸ್ಕೊಂಡು ಈ ಥರ ಶೇಖರಣೆ ಮಾಡ್ಕೋತಾರೆ. ಶೇಖರಣೆ ಮಾಡ್ಕೊಂಡಿದ್ದ ನಂತರ ಅದರಲ್ಲಿ ಚೆನ್ನಾಗಿರೋವು, ಚೆನ್ನಾಗಿಲ್ಲದವು ಎಲ್ಲವನ್ನು ಕೂಡ ವಿಂಗಡಣೆ ಮಾಡ್ಕೋತಾರೆ. ನೋಡಿ, ಇವರು ಸ್ಯಾಗ್ರಿಗೇಷನ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿರೋವನ್ನೆಲ್ಲ ಇಟ್ಕೋತಾರೆ, ಯಾಕೆಂದರೆ ಕಪ್ಪು ತಟ್ಟೆನಲ್ಲಿ ಜನ ತಿನ್ನೋದಿಲ್ಲ ಅಲ್ಲ, ಹಾಗಾಗಿ ಅವನ್ನೆಲ್ಲ ಎಸ್ದು ಬಿಡ್ತಾರೆ. ಚೆನ್ನಾಗಿರೋ ತಟ್ಟೆಗಳನ್ನು ಮಾತ್ರ, ಚೆನ್ನಾಗಿರೋ ಎಲೆಗಳನ್ನು ಮಾತ್ರ ಇಟ್ಕೋತಾರೆ. ಅದರಲ್ಲಿ ಸ್ವಲ್ಪಟ್ಟೆ ತಟ್ಟೆಗಳನ್ನು ತಯಾರು ಮಾಡ್ತಾರೆ. ಇವುಗಳಲ್ಲಿ ಬೆಳ್ಳಗೆ ಇರಬೇಕು ತಟ್ಟೆಗಳು, ಅದರಲ್ಲಿ ಕಪ್ಪಗಿದ್ರೆ ಜನ ಅವನ್ನ ಮುಟ್ಟೋದೇ ಇಲ್ಲ ಅಂತಾರೆ. ಆದರೆ ಈ ಸುಲ್ಪಟ್ಟೆ ಎಲೆನ ತಯಾರು ಮಾಡುವಂಥ ಮಿಷನನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಇದೇ ಆ ಮಿಷನ್. ಒಟ್ಟು ಮೂರು ವೆರೈಟಿ ತಟ್ಟೆಗಳನ್ನು ತಯಾರು ಮಾಡುವಂಥ ಮಿಷನ್ ಇದಾಗಿದೆ. ಈ ಕಡೆಯಿಂದ ಇರುವಂಥ ಮೂರು ಮಿಷನ್ನು ಒಂದೇ ಸೈಜಿನ ತಟ್ಟೆಯನ್ನು ತಯಾರು ಮಾಡುತ್ತೆ. ಆ ಕಡೆ ರೈಟ್ ಸೈಡಿಂದ ಬಂದರೆ ಅದು ಒಂದು ಸೈಜು, ಮತ್ತು ಉಳಿದಿದ್ದು ಎರಡು, ಇನ್ನು ಎರಡು ಸೈಜು. ಒಟ್ಟು ಮೂರು ಸೈಜು ಇರುವಂತಹ ತಟ್ಟೆಗಳನ್ನು, ಪ್ಲೇಟ್ಗಳನ್ನು, ಸ್ನ್ಯಾಕ್ಸ್ ಪ್ಲೇಟ್ಗಳನ್ನು ತಯಾರು ಮಾಡುವಂತಹ ಮಿಷನನ್ನು ಇವರು ಹೊಂದಿದ್ದಾರೆ. ತಟ್ಟೆಗಳನ್ನು ತಯಾರು ಮಾಡೋದಕ್ಕೂ ಮುಂಚೆ 45 to 50 minutes ಮುಂಚೆ ಮಿಷನನ್ನು ಹೀಟ್ಗೆ ಹಾಕಬೇಕು. ಇಲ್ಲ ಅಂತ ಅಂದರೆ ಮಿಷನಿಂದ ತಯಾರು ಮಾಡೋಕ್ಕಾಗೋದಿಲ್ಲ. ಇವಾಗ ಅವರು ಹೀಟ್ಗೆ ಹಾಕ್ಕೊಂಡಿದ್ರು, ಆಲ್ಮೋಸ್ಟ್ ಆಲ್ 45 minutes ಆಗಿತ್ತು. ಇವಾಗ ಅವರು ತಟ್ಟೆ ತಯಾರು ಮಾಡ್ತಾಯಿದ್ದಾರೆ. ನೋಡಿ, ಈ ಮಿಷನಲ್ಲಿ ಕಣ್ಣು, ಕೈ, ಕಾಲು ಮೂರಕ್ಕೂ ಕೆಲಸ ಉಂಟು. ಕೈಯಿಂದ ಸ್ವಲ್ಪಟ್ಟೆ ಎಲೆಗಳನ್ನು ಕೊಡಬೇಕು, ಕಣ್ಣಿಂದ ಅಬ್ಸರ್ವ್ ಮಾಡಬೇಕು, ಕಾಲಲ್ಲಿ ಒಂದು ಆಪರೇಷನ್ ಇದೆ ಅದನ್ನು ಮಾಡಬೇಕು. ಸೇಮ್ ಟೈಲರಿಂಗ್ ಮಿಷನ್ ರೀ. ಸ್ವಲ್ಪ ಹೀಟ್ ಕಡಿಮೆ ಆದರೂ ಕೂಡ ಎಲೆ ಸರಿಯಾಗಿ ಬರೋದಿಲ್ಲ, ಮತ್ತೆ ಪ್ರೆಸ್ ಮಾಡಬೇಕಾಗುತ್ತೆ, ಸರಿಯಾಗಿ ಕಟ್ ಆಗೋದಿಲ್ಲ. ಇವಾಗ ಹೀಟ್ ಆಗಿದೆ ಅಂತ ಅವ್ರು ಹಾಕ್ತಾ ಇದ್ದಾರೆ, ನೋಡೋಣ. ಅವ್ರು ಆ್ಯಕ್ಚುಲಿ ಹೇಳ್ತಾ ಇದ್ರು, ಹೀಟ್ ಆಗದಲೆ ಏನಾದರೂ ಮಿಷನ್ ರನ್ ಮಾಡಿದ್ರೆ ಕೆಲಸನೂ ಸರಿಯಾಗಿ ಆಗೋದಿಲ್ಲ, ಮತ್ತು ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಬರುತ್ತೆ, ಮತ್ತು ಪದೇ ಪದೇ ಕರೆಂಟ್ ಏನಾದರೂ ಹೋದರೆ ಲೈಟ್ ಬಿಲ್ ಸಿಕ್ಕಾಪಟ್ಟೆ ಬರುತ್ತೆ, ಆವಾಗ ತುಂಬ ಲಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ರು. ನಾವು ಸ್ವಲ್ಪ ಅರ್ಜೆಂಟು ಅಂತ ಅಂದಿದ್ದಕ್ಕೋಸ್ಕರ ಪಾಪ ಹಾಕ್ತಾ ಇದ್ದಾರೆ. ಈಗ ನೋಡೋಣ ನೀಟಾಗಿ ಬರುತ್ತಾ ಅಂತ ಹೇಳಿಬಿಟ್ಟು ಅವ್ರು ಇನ್ನೊಂದು ಹತ್ತು ನಿಮಿಷ ಹೀಟ್ ಆಗಬೇಕು ಅಂತ ಹೇಳ್ತಾಯಿದ್ರು. ನಾವು ಮೋಸ್ಟ್ಲಿ ಸುಳ್ಳು ಹೇಳ್ತಾರೇನೋ ಅಂತ ಹೇಳಿಬಿಟ್ಟು ಹಾಕಿ ಪ್ಲೀಸ್ ಅಂತ ಹೇಳ್ತಾಯಿದ್ವಿ. ಅವ್ರು ಹೇಳೋದು ನೋಡಿ ನಿಜಾನೇ ಆಯಿತು, ಹೀಟ್ ಆಗಿಲ್ಲ ಸರಿಯಾಗಿ. ಇನ್ನೊಂದು 10 minutes ವೇಟ್ ಮಾಡಿದ್ದಿದ್ರೆ ಫುಲ್ ಹೀಟ್ ಆಗೋದು, ಇಲ್ಲಾಂದರೆ ಈ ಥರ ಎರಡೆರಡು ಸಲ ಕೆಲಸ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪಟ್ಟೆ ಎಳೆ ಇದರಲ್ಲಿ 2-3 ತಟ್ಟೆಗಳು ಹಾಕುತ್ತೆ. ನೋಡಿ ಹಾಕ್ತಾಯಿದ್ದಾರೆ ನೋಡಿ ಅವರು. ಇದು 2ನೇ ತಟ್ಟೆ, ಅದರಲ್ಲಿ ಇನ್ನೂ ಒಂದು ತಟ್ಟೆ ಆಗುತ್ತೆ. ಈ ಥರ ಏನಾದರೂ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಇಡಬೇಕಾಗುತ್ತೆ. ಇದು ಇವರು ಮಾಡ್ತಾ ಇರುವಂಥ ಎಲ್ಲ ಸ್ವಲ್ಪಟ್ಟೆ ಎಲೆಗಳು ಕೂಡ ಕ್ವಾಲಿಟಿ ಇದ್ದಾವೆ.
ಇದರಲ್ಲಿ ಸಾಕಷ್ಟು ವೇಸ್ಟ್ ಅನ್ನೋದು ಕಡಿಮೆನೆ, ಮತ್ತು ಆ ಉಳಿದಿರುತ್ತಲ್ಲ ತುಂಡು ಅದರಲ್ಲೂ ಕೂಡ ಸ್ಪೂನ್ಗಳನ್ನು ಮಾಡ್ತಾರೆ. ಬಟ್ ಇವ್ರ ಹತ್ರ ಅದು ಇಲ್ಲ, ಮಿಷನ್ ಸ್ಪೂನ್ ಮಾಡುವಂಥದ್ದು ಮಿಷನ್ ಇಲ್ಲ. ಮತ್ತು ಬಟ್ಲುಗಳು ನೋಡಿದಿರಲ್ಲ, ಬಟ್ಲುಗಳನ್ನು ಕೂಡ ಮಾಡ್ತಾರೆ, ಆ ಮಿಷನ್ ಕೂಡ ಇವ್ರ ಹತ್ರ ಇಲ್ಲ. ಇವ್ರ ಹತ್ರ ಇರುವಂಥದ್ದು ಮೂರು ವೆರೈಟಿ ಸೈಜ್ಗಳನ್ನು ತಯಾರು ಮಾಡುವಂತಹ ತಟ್ಟೆಗಳನ್ನು ತಯಾರು ಮಾಡುವಂತಹ ಮಿಷನ್ ಮಾತ್ರ, ಅಚ್ಚು ಮಾತ್ರನೇ ಇವರಿರೋದು. ನೋಡಿ, ಕಾಲಲ್ಲೂ ಕೂಡ ತೊಳಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ಆಪರೇಷನ್ ಇದೆ. 18 ರೂಪಾಯಿಗೆ 32 ಪೀಸ್ ಇರೋ ಎಲೆಗಳಿರೋವಂಥ ಬಂಡಲನ್ನು ಕೂಡ ಇವರು ಕೊಂಡ್ಕೋತಾರೆ. ಇಲ್ಲಾಂದರೆ ಹೀಟ್ ಆಗಲಿಲ್ಲ ಅಂದರೆ ನೋಡಿ ಮತ್ತೆ ಇಡಬೇಕಾಗತ್ತೆ, ಆ ಥರ ಆಗುತ್ತೆ. ಬಟ್ ಚೆನ್ನಾಗಿದೆ, ಕರೆಂಟ್ ಚೆನ್ನಾಗಿರಬೇಕು, ಮತ್ತು ಅದು ನ್ಯಾಕ್ ಅದೊಂದು. ಇವರು ಪ್ರಥಮ ತಯಾರಕರು ಹಾಗೂ ಮಾರಾಟಗಾರರಾಗಿರೋದ್ರಿಂದ ಹೋಲ್ಸೇಲ್ ದರದಲ್ಲಿ ನಿಮಗೆ ಸ್ವಲ್ಪ ಟೇಲೆಗಳನ್ನು ಕೊಡ್ತಾರೆ. ಕಾಲಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಏನಾದರೂ ನೀವು ಆರ್ಡ್ರ್ ಮಾಡಬೇಕು ಅಂತ ಅಂದರೆ ಬೇಕಾದ್ರೆ ಪಾರ್ಸೆಲ್ ಕೂಡ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿ ಇದೆ, ನೀವು ಬೇಕಾದರೆ ಅವ್ರಿಗೆ ಮಾತಾಡ್ಬೋದು. ಎಷ್ಟು ಏನು ಎತ್ತ ಅಂತ ಹೇಳಿಬಿಟ್ಟು ನೀವು ಕೇಳಿ ಪರ್ಚೇಸನ್ನು ಕೂಡ ಮಾಡ್ಬೋದು. ಸರಿಯಾಗಿ ಹೀಟ್ ಆಗಲಿಲ್ಲ, ಕಟ್ ಆಗಲಿಲ್ಲ ಅಂತ ಅಂದರೆ ಈ ಥರ ಕತ್ತರಿ ತೊಗೊಂಡು ಕಟ್ ಮಾಡಬೇಕಾಗತ್ತೆ, ಆವಾಗ ಎರಡೆರಡು ಕೆಲಸ ಆಗುತ್ತೆ. ನೋಡಿ ಪಾಪ, ಅವರು ಈ ಕತ್ತರಿನಲ್ಲಿ ಕಟ್ ಮಾಡ್ತಾರೆ ನೋಡಿ. ಸೊ ಹೀಗಾಗುತ್ತೆ, ನೀಟಾಗಿ ಹೀಟ್ ಆಗಬೇಕು. ಇದು ರೈತರದು ಒಂಥರ ಜೀವನ. ಆ್ಯಕ್ಚುಲಿ ಅಡಿಕೆ ತೋಟ ಜಾಸ್ತಿ ಇರುವಂಥವರು ಇದನ್ನು ಸಾಮಾನ್ಯವಾಗಿ ಹಾಕ್ಕೊಂಡಿರ್ತಾರೆ. ಅವರ ಅಡಿಕೆ ತೋಟದಲ್ಲಿ ಬಿಡುವಂತಹ ಸ್ವಲ್ಪ ಟೆಲೆಗಳನ್ನು ಮತ್ತು ಬೇರೆಯವರು ಸುತ್ತಮುತ್ತ ಇರುವಂತಹ ತೋಟಗಳಿಂದನೂ ಕೂಡ ತರಿಸ್ಕೊಂಡು ಈ ಥರ ಮಿಷನಲ್ಲಿ ಮಾಡ್ತಾ ಇರ್ತಾರೆ. ಸೊ ಈ ಊರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಈ ಮಿಷನ್ಗಳು ಇವಾಗ ರನ್ ಆಗ್ತಾ ಇದ್ದಾವೆ. ನಿಜವಾಗ್ಲೂ ಇದೆಲ್ಲ ಒಂದು ಅನುಭವ. ಆಲ್ಮೋಸ್ಟ್ ಆಲ್ ಇದು ಒಂದು ಮಿಷನ್ ಹಾಕ್ಲಿಕ್ಕೆ 80 to 90,000 ರುಪೀ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಮನೆ ಮಟ್ಟಕ್ಕೆ ಇದು ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಉದ್ಯೋಗನೇ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಈ ಥರ ಬಂಡಲ್ಗಟ್ಟೆ ಮಾಡಿ ಅವರು ಮಾರಾಟವನ್ನು ಮಾಡ್ತಾರೆ. ಇದು ಅಟ್ಲೀಸ್ಟ್ ಒಂದು ಸ್ವ ಉದ್ಯೋಗಕ್ಕೆ, ಯಾರನ್ನು ಅವಲಂಬಿಸ್ಕೊಳ್ದಲೇ ಮಾಡುವಂಥ ಸ್ವ ಉದ್ಯೋಗಕ್ಕೆ ನಿಜವಾಗ್ಲೂ ಹೇಳಿ ಮಾಡಿಸಿದಂತಹ ಉದ್ಯೋಗ. ಬೇರೆಯವ್ರ ಹತ್ರ ಹೋಗಿ ದುಡಿದು ತಿಂದು ಅವರೇನೋ ಒಂದು 10,000 ರೂಪಾಯಿ ಕೊಡ್ತಾರೆ, ಅದಕ್ಕಿಂತ ಬೆಸ್ಟು ನಮಗೆ ಬೇಕಾದಾಗ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಕೂಡ ಅವ್ರ ಹತ್ರ 3 ತಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ. ಈ 3 ತಟ್ಟೆಗಳಿಗೆ ಅವ್ರಿಗೆ 10 ರೂಪಿಯನ್ನು ಪೇ ಮಾಡಿದ್ವಿ, ಫ್ರೀಯಾಗಿ ಹಾಗೆ ಇಸ್ಕೋಬಾರ್ದು ಅಂತ ಹೇಳಿಬಿಟ್ಟು. ಅವ್ರೇನು ತೊಗೊಂಡೋಗ್ರಿ ಅಷ್ಟಕ್ಕೆಲ್ಲ ಏನು ಅಂತ ಹೇಳ್ತಾಯಿದ್ರು, ಬಟ್ ನಾವು ಪೇ ಮಾಡಿದ್ವಿ. ಇವಾಗ ಈ ತಟ್ಟೆಗಳಲ್ಲಿ ನಾವು ಇವತ್ತು ಊಟ ಮಾಡೋಣ. ಇದೇ ತೋಟ, ಈ ತೋಟದಿಂದ ಬರುವಂತಹ ಕರಿಗಳಲ್ಲಿ ಬರುವಂತಹ ಇದರಲ್ಲಿ ಅವರು ತಯಾರು. ನೋಡಿ ಇದರ ಉಪಯೋಗ, ಆಲ್ಮೋಸ್ಟ್ ಆಲ್ ತಟ್ಟೆಲೇ ತಿಂದಂಥ ಅನುಭವ ಆಯಿತು ನನಗೆ. ತುಂಬ ಚೆನ್ನಾಗಿದೆ, ಏನು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಕೂಡ ಆರಾಮಾಗಿ ತಿನ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್.